ಓಂ ಶಾಂತಿ. ಮುರುಳಿ ದಿನಾಂಕ 3/4/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಎಕ್ಯುರೇಟ್ ಆಗಿ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಬೇಕು. ಅಂದರೆ ಕರೆಕ್ಟ್ ಆಗಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಆಗ ಖುಷಿಯಲ್ಲಿ ನಿಮ್ಮ ಚೆಹರೆ ಸದಾ ಹೊಳೆಯುತ್ತಿರುತ್ತದೆ. ಪ್ರಶ್ನೆ: ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ವಿಧಿ ಏನಾಗಿದೆ? ಯಾವ ವಿಧಿಯಿಂದ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯ ನೆನಪಿನಿಂದ ಯಾವ ಯಾವ ಮಾತಿನ ಲಾಭ ಆಗುತ್ತದೆ? ಉತ್ತರ: ಯಾವಾಗ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಬುದ್ಧಿಯಿಂದ ಎಲ್ಲ ಉದ್ಯೋಗ ವ್ಯವಹಾರ ಮುಂತಾದ ಪಂಚಾಯಿತಿಯನ್ನು ಮರೆತು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ದೇಹ ಮತ್ತು ದೇಹದ ಸಂಬಂಧದ ಜಾಲ ಬಹಳ ದೊಡ್ಡ ಜಾಲ ಆಗಿದೆ. ಈ ಜಾಲವನ್ನು ನುಂಗಿ ದೇಹಾಭಿಮಾನದಿಂದ ದೂರ ಆಗಿಬಿಡಿ. ಅಂದರೆ ನಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಬದುಕಿರುವಾಗಲೇ ಎಲ್ಲವನ್ನೂ ಮರೆತು ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಿ. ಇದೇ ಅಶರೀರಿ ಸ್ಥಿತಿಯಾಗಿದೆ. ಈ ಅಶರೀರಿ ಸ್ಥಿತಿಯಿಂದ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ಗೀತೆ: ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಾ. ಇದಕ್ಕೆ ಬಟ್ಟಿ ಎಂದು ಕರೆಯಲಾಗುತ್ತದೆ. ಅಥವಾ ನೀವೀಗ ಶಾಂತಿಯಲ್ಲಿ ಕುಳಿತಿದ್ದೀರಾ. ಕೇವಲ ಶಾಂತಿಯಲ್ಲಿ ಕುಳಿತಿಲ್ಲ, ಏನನ್ನೋ ಮಾಡುತ್ತಿದ್ದೀರಾ. ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದೀರಾ, ಆದರೆ ಯಾತ್ರೆಯನ್ನೂ ಕೂಡ ಮಾಡುತ್ತಿದ್ದೀರಾ. ನೀವೀಗ ಯಾತ್ರೆಯಲ್ಲಿ ಸ್ಥಿತ ಆಗಿದ್ದೀರಾ. ಈ ಯಾತ್ರೆಯನ್ನು ಕಲಿಸುವಂತಹ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೂ ಕೂಡ ಕರೆದುಕೊಂಡು ಹೋಗುತ್ತಾರೆ. ಜಗತ್ತಿನಲ್ಲಿ ಸ್ಥೂಲ ಬ್ರಾಹ್ಮಣರಿದ್ದಾರೆ, ಶಾರೀರಿಕ ಬ್ರಾಹ್ಮಣರಿದ್ದಾರೆ. ಅವರು ಯಾತ್ರೆಗೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ನೀವೀಗ ಆತ್ಮಿಕ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರ ವರ್ಣ ಎಂದು ಕರೆಯಬಹುದು ಅಥವಾ ಕುಲ ಎಂದು ಕರೆಯಬಹುದು. ಈಗ ಮಕ್ಕಳಾದ ನೀವು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಾ. ಯಾವಾಗ ಜನ ಅನ್ಯ ಸತ್ಸಂಗದಲ್ಲಿ ಕುಳಿತಿರುತ್ತಾರೋ ಆಗ ಅವರಿಗೆ ಅಲ್ಲಿರುವ ಗುರುಗಳ ನೆನಪು ಬರುತ್ತದೆ. ಗುರುಗಳು ಬಂದು ಪ್ರವಚನವನ್ನು ತಿಳಿಸುತ್ತಾರೆ ಅನ್ನುವ ನೆನಪಿನಲ್ಲಿ ಕುಳಿತಿರುತ್ತಾರೆ. ಅದು ಸಂಪೂರ್ಣ ಭಕ್ತಿ ಮಾರ್ಗ ಆಗಿದೆ. ಇದು ನೆನಪಿನ ಯಾತ್ರೆ ಆಗಿದೆ. ನೆನಪಿನ ಯಾತ್ರೆಯಿಂದ ವಿಕರ್ಮ ವಿನಾಶ ಆಗುತ್ತದೆ. ನೀವೀಗ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ. ಆತ್ಮದಲ್ಲಿರುವ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ. ಪರಮಾತ್ಮ ತಂದೆಯ ಆದೇಶ ಆಗಿದೆ. ನೆನಪಿನಿಂದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಏಕೆಂದರೆ ನಾನು ಪತಿತ ಪಾವನ ಆಗಿದ್ದೇನೆ. ನಾನು ಯಾರೋ ನನ್ನನ್ನು ನೆನಪು ಮಾಡುತ್ತಾರೆ ಎಂದು ಈ ಸೃಷ್ಟಿಗೆ ಬರುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ನೀವು ನನ್ನನ್ನು ನೆನಪು ಮಾಡಿದ ತಕ್ಷಣ ನಾನು ಈ ಸೃಷ್ಟಿಗೆ ಬರುವುದಿಲ್ಲ. ಈ ಸೃಷ್ಟಿಗೆ ಬರುವುದು ನನ್ನ ಪಾತ್ರ ಆಗಿದೆ. ನಾಟಕದಲ್ಲಿ ಈ ಸೃಷ್ಟಿಗೆ ಬರುವ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಎಂದು ತಂದೆ ಹೇಳುತ್ತಾರೆ. ಯಾವಾಗ ಹಳೆಯ ಜಗತ್ತು ಬದಲಾಗಿ ಹೊಸ ಜಗತ್ತು ಸ್ಥಾಪನೆ ಆಗಬೇಕು, ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಪ್ರಾಯಲೋಪ ಆಗಿರುತ್ತದೆಯೋ ಆಗ ನಾನು ಆ ಧರ್ಮವನ್ನು ಸ್ಥಾಪನೆ ಮಾಡಲು ಪುನಃ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ. ಯಾವಾಗ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವ ಸಮಯ ಬರುತ್ತದೆಯೋ, ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿರುತ್ತದೆಯೋ ಪುನಃ ಬ್ರಹ್ಮನ ಮೂಲಕ ಆ ಧರ್ಮವನ್ನು ಸ್ಥಾಪನೆ ಮಾಡಲು ನಾನು ನಾಟಕದ ಅನುಸಾರ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಈ ಬ್ರಹ್ಮನಿಗೋಸ್ಕರ ತಿಳಿಸಲಾಗುತ್ತದೆ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ. ಬ್ರಹ್ಮ ಸೆಕೆಂಡ್ನಲ್ಲಿ ವಿಷ್ಣು ಆಗುತ್ತಾರೆ. ವಿಷ್ಣು ಬ್ರಹ್ಮ ಆಗಲು 5000 ವರ್ಷ ಬೇಕಾಗುತ್ತದೆ. ಇದೆಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ. ಮೊದಲು ನೀವು ಶೂದ್ರರಾಗಿದ್ದೀರಿ. ಈಗ ನೀವು ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೀರಾ. ನೀವೀಗ ಬ್ರಾಹ್ಮಣರಾಗುತ್ತೀರಾ. ಶಿವತಂದೆ ಬ್ರಹ್ಮಾ ತಂದೆಯ ಮೂಲಕ ನಿಮಗೆ ಈ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ನೆನಪಿನ ಯಾತ್ರೆಯನ್ನು ಕಲಿಯುತ್ತಿದ್ದೀರಾ. ಈ ರಚನೆಯ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಈಗ ನಿಮಗೆ ಅರ್ಥ ಆಗಿದೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಈಗ ಇದು ಅವಶ್ಯವಾಗಿ ಕಲಿಯುಗ ಆಗಿದೆ. ಜಗತ್ತಿನ ಜನ ಹೇಳುತ್ತಾರೆ ಇದು ಕಲಿಯುಗದ ಆದಿಯ ಸಮಯ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಈಗ ಜಗತ್ತಿನಲ್ಲಿ ಘೋರ ಅಂಧಕಾರ ಇದೆ. ತಂದೆ ಹೇಳುತ್ತಾರೆ ನಾನು ನಿಮಗೆ ಈ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ತಿಳಿಸುತ್ತಿದ್ದೇನೆ.
ಮಕ್ಕಳಾದ ನೀವು ಯಾವಾಗ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ತಂದೆಯ ನೆನಪಿನಲ್ಲೇ ಕುಳಿತುಕೊಳ್ಳಬೇಕು. ಇಲ್ಲದಿದ್ದರೆ ಮಾಯೆಯ ಬಿರುಗಾಳಿ ಬರುತ್ತದೆ, ಉದ್ಯೋಗ ವ್ಯವಹಾರದ ಕಡೆ ಬುದ್ಧಿಯೋಗ ಹೋಗುತ್ತದೆ. ಇದೆಲ್ಲ ಹೊರಗಿನ ಜಗತ್ತಿನ ಪಂಚಾಯಿತಿಯಾಗಿದೆ. ಹೇಗೆ ಜೇಡರ ಹುಳು ತಾನೇ ಬಲೆಯನ್ನು ಹೆಣೆಯುತ್ತದೆ, ನಂತರ ಆ ಬಲೆಯನ್ನು ತಾನೇ ನುಂಗುತ್ತದೆ. ದೇಹದ ಪ್ರಪಂಚ ಎಷ್ಟು ದೊಡ್ಡದಿದೆ! ಕಾಕ, ಚಾಚ, ಮಾಮ, ಗುರು, ಗೋಸಾಯಿ ಅನ್ನುವಂತಹ ಎಷ್ಟು ದೊಡ್ಡ ಜಾಲ ಕಾಣಿಸುತ್ತದೆ ಈಗ. ಆ ಸಂಪೂರ್ಣ ಜಾಲವನ್ನು ದೇಹ ಸಹಿತವಾಗಿ ನೀವು ನುಂಗಬೇಕು. ಕೇವಲ ಒಂಟಿಯಾಗಿ ಇರಬೇಕು, ನಾನು ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು. ಎಲ್ಲವನ್ನೂ ಮರೆತು ಒಂಟಿಯಾಗಿ ಆತ್ಮ ಆಗಬೇಕು. ಶರೀರವನ್ನಂತೂ ಮನುಷ್ಯರು ತ್ಯಾಗ ಮಾಡುತ್ತಾರೆ ತಾನೆ. ಮನುಷ್ಯರು ಶರೀರವನ್ನು ತ್ಯಾಗ ಮಾಡಿದಾಗ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ಈ ಸಂಪೂರ್ಣ ಜಗತ್ತು ಸಮಾಪ್ತಿ ಆಗಲೇಬೇಕು. ತಂದೆ ತಿಳಿಸುತ್ತಾರೆ, ಯಾರಿಗೆ ಜ್ಞಾನವನ್ನು ಹೇಳಲು ಸಾಧ್ಯ ಆಗುವುದಿಲ್ಲವೋ, ಜ್ಞಾನವನ್ನು ಹೇಳಲು ಯಾರ ಮುಖ ಓಪನ್ ಆಗುವುದಿಲ್ಲವೋ, ಅವರು ಕೇವಲ ತಂದೆಯನ್ನು ನೆನಪು ಮಾಡಿ. ಹೇಗೆ ಈ ಬ್ರಹ್ಮ ತಂದೆ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ತಾನೆ. ಕನ್ಯೆ ತನ್ನ ಪತಿಯನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ಪತಿಗೆ ಪರಮೇಶ್ವರ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕನ್ಯೆಯ ಬುದ್ಧಿಯೋಗ ತಂದೆಯಿಂದ ದೂರಾಗಿ ಪತಿಯ ಜೊತೆಗೆ ಜೋಡಣೆ ಆಗುತ್ತದೆ. ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ, ಪರಮಾತ್ಮ ತಂದೆ ವರ ಆಗಿದ್ದಾರೆ. ನೀವೆಲ್ಲರೂ ವಧುಗಳಾಗಿದ್ದೀರಾ. ಎಲ್ಲರೂ ಭಗವಂತನ ಭಕ್ತಿಯನ್ನು ಮಾಡುತ್ತಾರೆ. ಎಲ್ಲಾ ಭಕ್ತರು ರಾವಣನ ಬಂಧನದಲ್ಲಿ ಇದ್ದಾರೆ. ರಾವಣ ಎಲ್ಲಾ ಭಕ್ತರನ್ನು ತನ್ನ ಬಂಧನದಲ್ಲಿ ಇಟ್ಟುಕೊಂಡು ಕಾಯುತ್ತಿದ್ದಾನೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಗೆ ಭಕ್ತರ ಮೇಲೆ ಕರುಣೆ ಬರುತ್ತದೆ. ಪರಮಾತ್ಮ ತಂದೆ ದಯಾಹೃದಯಿ ಆಗಿದ್ದಾರೆ. ಪರಮಾತ್ಮ ತಂದೆಗೆ ದಯಾಹೃದಯಿ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಅನೇಕ ಪ್ರಕಾರದ ಗುರುಗಳಿದ್ದಾರೆ. ಯಾರಾದರೂ ಸ್ವಲ್ಪ ಶಿಕ್ಷಣವನ್ನು ಕಲಿಸಿದರೆ ಅವರಿಗೂ ಕೂಡ ಗುರು ಎಂದು ಹೇಳುತ್ತಾರೆ. ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಈ ರಾಜಯೋಗವನ್ನು ಕಲಿಸಲು ಬರುವುದಿಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸಿದ್ದರು, ನಂತರ ರಾಜಯೋಗದಿಂದ ಯಾವ ಪ್ರಾಪ್ತಿ ಸಿಕ್ಕಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಗೀತೆಯನ್ನು ಪ್ರಮಾಣದ ರೂಪದಲ್ಲಿ ಅನೇಕರು ತೋರಿಸುತ್ತಾರೆ, ಗೀತೆಯ ಸಾಕ್ಷಿಯನ್ನು ತೋರಿಸುತ್ತಾರೆ. ಸಣ್ಣ ಸಣ್ಣ ಕುಮಾರಿಯರು ಕೂಡ ಗೀತೆಯನ್ನು ಕಂಠಪಾಠ ಮಾಡಿ ಓದಿ ಹೇಳುತ್ತಾರೆ. ಆಗ ಆ ಕುಮಾರಿಯರ ಮಹಿಮೆ ಕೂಡ ಸ್ವಲ್ಪ ನಡೆಯುತ್ತದೆ. ಗೀತೆ ಈಗ ಮಾಯ ಆಗಿಲ್ಲ, ಗೀತೆಗೆ ಬಹಳಷ್ಟು ಮಹಿಮೆ ಇದೆ. ಗೀತಾ ಜ್ಞಾನದಿಂದ ಪರಮಾತ್ಮ ತಂದೆ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡುತ್ತಾರೆ. ಗೀತಾ ಜ್ಞಾನದಿಂದ ನಿಮ್ಮ ಶರೀರ ಕಲ್ಪ ತರುವಿನ ಸಮಾನ ಆಗುತ್ತದೆ, ಕಲ್ಪವೃಕ್ಷದ ಸಮಾನ ನಿಮ್ಮ ಕಾಯ ಆಗುತ್ತದೆ. ಅಥವಾ ಈ ಜ್ಞಾನದಿಂದ ಪರಮಾತ್ಮ ತಂದೆ ನಿಮ್ಮನ್ನು ಅಮರರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನೀಡಿ ನಮ್ಮ ಕಾಯವನ್ನು ಕಲ್ಪ ತರುವಿನ ಸಮಾನ ಮಾಡುತ್ತಾರೆ, ಕಲ್ಪವೃಕ್ಷದ ಸಮಾನ ಮಾಡುತ್ತಾರೆ, ಅಥವಾ ನಮ್ಮನ್ನು ಅಮರರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೀರ. ನೀವೀಗ ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡುವುದಿಲ್ಲ. ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದೀರ. ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುವ ಆಸಕ್ತಿ ಕೂಡ ಇರಬೇಕು. ನಾವು ಶಿವ ತಂದೆಯ ನೆನಪಿನಲ್ಲೇ ಇದ್ದು ಭೋಜನವನ್ನು ಸ್ವೀಕಾರ ಮಾಡಬೇಕು. ಅಂದರೆ ಶಿವ ತಂದೆಯ ಜೊತೆಗೆ ನಾನು ಊಟ ಮಾಡುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಶಿವ ತಂದೆಯ ಜೊತೆಗೆ ಊಟ ಮಾಡಬೇಕು. ಆಫೀಸ್ನಲ್ಲಿ ಸ್ವಲ್ಪಿಲ್ಲ ಸ್ವಲ್ಪ ಸಮಯ ಸಿಗುತ್ತದೆ. ಬಾಬಾರವರಿಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ. ಬಾಬಾ, ಆಫೀಸ್ನಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದೆ, ಆಗ ನಾನು ನಿಮ್ಮ ನೆನಪಿನಲ್ಲಿ ಕುಳಿತಿದ್ದೆ ಎಂದು. ನಾನು ಆಫೀಸ್ನಲ್ಲಿ ಕುರ್ಚಿಯ ಮೇಲೆ ಕುಳಿತಿರುತ್ತೇನೆ, ಆಗ ನಿಮ್ಮ ನೆನಪಿನಲ್ಲಿ ಕುಳಿತು ಬಿಡುತ್ತೇನೆ ಎಂದು ಮಕ್ಕಳು ಪತ್ರವನ್ನು ಬರೆಯುತ್ತಾರೆ. ಆಫೀಸರ್ ಬಂದು ನೋಡುತ್ತಾರೆ, ಇವರು ಕುಳಿತು ಕುಳಿತಂತೆ ಮಾಯ ಆಗಿ ಬಿಟ್ಟಿದ್ದಾರೆ ಎಂದು. ಅಂದರೆ ಅಶರೀರಿ ಆಗಿ ಬಿಡುತ್ತಾರೆ. ಅಶರೀರಿ ಆದಾಗ ಕೆಲವರ ಕಣ್ಣು ಮುಚ್ಚಿರುತ್ತದೆ, ಕೆಲವರ ಕಣ್ಣು ತೆರೆದಿರುತ್ತದೆ. ಕೆಲವರು ಈ ರೀತಿ ಕುಳಿತುಕೊಂಡಿರುತ್ತಾರೆ. ಅವರು ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರುತ್ತಾರೆ. ಕೆಲವರು ಈ ರೀತಿ ಯೋಗದಲ್ಲಿ ಕುಳಿತಿರುತ್ತಾರೆ. ಅವರಿಗೆ ಬೇರೆ ಏನೂ ಕಾಣಿಸುವುದೇ ಇಲ್ಲ. ಅವರು ಈ ಜಗತ್ತಿನಿಂದ ಮಾಯ ಆಗಿರುತ್ತಾರೆ. ಯೋಗದಲ್ಲಿ ಕುಳಿತಾಗ ಈ ರೀತಿ ಆಗುತ್ತದೆ. ಬಾಬಾ ಅವರ ಬುದ್ಧಿಯ ಹಗ್ಗವನ್ನು ಮೇಲೆ ಸೆಳೆದು ಬಿಡುತ್ತಾರೆ.
ಆಗ ಅವರು ಬಹಳಷ್ಟು ಖುಷಿಯಲ್ಲಿ ತಂದೆಯ ನೆನಪಿನಲ್ಲಿ ಕುಳಿತಿರುತ್ತಾರೆ. ಅವರನ್ನು ಅನ್ಯರು ಕೇಳುತ್ತಾರೆ, ನಿಮಗೆ ಏನಾಯಿತು ಎಂದು. ಅವರು ಹೇಳುತ್ತಾರೆ, ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೆವು. ಬುದ್ಧಿಯಲ್ಲಿ ವಿಚಾರ ಇರುತ್ತದೆ, ನಾವೀಗ ತಂದೆಯ ಬಳಿ ಹೋಗಬೇಕು ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮ ಅಭಿಮಾನಿ ಆದಾಗ ನೀವು ನನ್ನ ಬಳಿ ಬರುತ್ತೀರಾ. ತಂದೆ ಹೇಳುತ್ತಾರೆ, ಆತ್ಮ ಅಭಿಮಾನಿಯಾಗಿ ಯೋಗದಲ್ಲಿ ಕುಳಿತಾಗ ನೀವು ನನ್ನ ಬಳಿ ಬರುತ್ತೀರಾ. ಪವಿತ್ರರಾಗದೆ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ಪವಿತ್ರರಾಗುವುದು ಹೇಗೆ ಅನ್ನುವುದನ್ನು ತಂದೆ ತಿಳಿಸುತ್ತಿದ್ದಾರೆ. ನಾವು ಹೇಗೆ ಪವಿತ್ರರಾಗಬಹುದು ಅನ್ನುವುದನ್ನು ಪರಮಾತ್ಮ ತಂದೆ ಮಾತ್ರ ತಿಳಿಸಲು ಸಾಧ್ಯ. ಮನುಷ್ಯರು ಪವಿತ್ರತೆಯ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ನೀವೀಗ ಸ್ವಲ್ಪಿಲ್ಲ ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ನೀವು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಾ. ನೀವೀಗ ಅನ್ಯರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಹೇ ಪರಮಾತ್ಮ ತಂದೆ ಎಂದು ಹೇಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ನನ್ನ ಮೇಲೆ ದಯೆಯನ್ನು ತೋರಿಸು ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವ ಅಭ್ಯಾಸ ಆಗಿಬಿಟ್ಟಿದೆ. ತಂದೆಯನ್ನು ಕೂಗಿ ಕರೆಯುವ ಒಂದು ಅಭ್ಯಾಸ ಎಲ್ಲರಿಗೂ ಆಗಿದೆ. ಪರಮಾತ್ಮ ತಂದೆಯ ಸಮಾನ ಮಕ್ಕಳಾದ ನೀವೀಗ ಕಲ್ಯಾಣಕಾರಿಗಳಾಗಬೇಕು. ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮ ಸಮಾನ ಕಲ್ಯಾಣಕಾರಿ ಆತ್ಮರನ್ನಾಗಿ ಮಾಡುತ್ತಿದ್ದಾರೆ. ಮಾಯೆ ಎಲ್ಲರನ್ನು ಎಷ್ಟೊಂದು ತಿಳುವಳಿಕೆಹೀನರನ್ನಾಗಿ ಮಾಡಿದೆ. ಲೌಕಿಕ ತಂದೆ ಕೂಡ ಮಕ್ಕಳ ನಡತೆ ಸರಿಯಿಲ್ಲ ಎಂದು ಗೊತ್ತಾದರೆ ಮಕ್ಕಳಿಗೆ ಹೇಳುತ್ತಾರೆ, ನೀವು ಎಷ್ಟೊಂದು ಬುದ್ಧಿಹೀನರಾಗಿದ್ದೀರಾ ಎಂದು. ಒಂದೇ ವರ್ಷದಲ್ಲಿ ತಂದೆಯ ಸಂಪೂರ್ಣ ಆಸ್ತಿಯನ್ನು ಮಕ್ಕಳು ಹಾಳು ಮಾಡಿ ಬಿಡುತ್ತಾರೆ. ಬೇಹದ್ದಿನ ತಂದೆ ಕೂಡ ಹೇಳುತ್ತಾರೆ, ನಿಮ್ಮನ್ನು ನಾನು ಎಷ್ಟು ಶ್ರೇಷ್ಠ ದೇವತೆಯನ್ನಾಗಿ ಮಾಡಿದ್ದೆ, ಈಗ ನೀವು ಸ್ವಯಂನ ನಡತೆಯನ್ನು ನೋಡಿಕೊಳ್ಳಿ. ಈಗ ಮಕ್ಕಳಿಗೆ ಗೊತ್ತಿದೆ ಇದು ಎಂತಹ ಅದ್ಭುತವಾದ ಆಟ ಆಗಿದೆ. ಈಗ ಭಾರತ ಎಷ್ಟೊಂದು ಪತನದ ಕಡೆ ಹೋಗಿದೆ. ಭಾರತದ ನಿವಾಸಿಗಳು ಪತನದ ಕಡೆ ಹೋಗಿದ್ದಾರೆ, ಆದರೆ ನಾವು ಕೆಳಗಡೆ ಬಿದ್ದಿದ್ದೇವೆ. ಕಲಿಯುಗದ ನಿವಾಸಿಗಳಾದ ನಾವೇ ತಮೋ ಪ್ರಧಾನರಾಗಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಭಾರತ ಸ್ವರ್ಗ ಆಗಿತ್ತು ಅಂದರೆ ಮನುಷ್ಯರು ಸ್ವರ್ಗವಾಸಿಗಳಾಗಿದ್ದರು. ಈಗ ಅದೇ ಮನುಷ್ಯರು ನರಕವಾಸಿಯಾಗಿದ್ದಾರೆ. ಈ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಈಗ ನಿಮ್ಮ ಬುದ್ಧಿ ಚಮತ್ಕಾರವನ್ನು ಮಾಡುವ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಚಮತ್ಕಾರದ ಶಕ್ತಿ ಬಂದಿದೆ. 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಅವಶ್ಯವಾಗಿ ಏಣಿಯನ್ನು ಇಳಿಯಲೇಬೇಕು. ಮೇಲೆ ಏರಲು ಬೇರೆ ಸ್ಥಾನವೇ ಇಲ್ಲ. ಕೆಳಗೆ ಇಳಿಯುತ್ತಾ ಪತಿತರಾಗಲೇಬೇಕು. ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ತಂದೆ ಬಂದು ಮಕ್ಕಳಿಗೆ ತಿಳಿಸಿದ್ದರು. ಪುನಃ ಭಾರತದ ನಿವಾಸಿಗಳಿಗೆ ನೀವು ತಿಳಿಸುತ್ತೀರಾ, ನೀವು ಸ್ವರ್ಗವಾಸಿಯಾಗಿದ್ದೀರಿ, ಈಗ ನರಕವಾಸಿಯಾಗಿದ್ದೀರಾ. ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಪುನರ್ಜನ್ಮದ ಬಗ್ಗೆ ನೀವು ಒಪ್ಪಿಕೊಳ್ಳುತ್ತೀರಾ ತಾನೆ. ಅಂದ ಮೇಲೆ ಅವಶ್ಯವಾಗಿ ನಾವು ಕೆಳಗಡೆ ಇಳಿಯಬೇಕು. ಎಷ್ಟು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದನ್ನು ತಂದೆ ತಿಳಿಸಿದ್ದಾರೆ. ಈ ಸಮಯದಲ್ಲಿ ನೀವು ಅನುಭವ ಮಾಡುತ್ತೀರಾ, ನಾವೇ ಪಾವನ ದೇವಿ ದೇವತೆಗಳು ಆಗಿದ್ದೆವು. ನಂತರ ರಾವಣ ನಮ್ಮನ್ನು ಪತಿತರನ್ನಾಗಿ ಮಾಡಿದರು. ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಓದಿಸಬೇಕಾಗುತ್ತದೆ. ಶೂದ್ರರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಕರೆಯುತ್ತೇವೆ. ಆದರೆ ಆ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ. ಈಗ ಅಂತಹ ಸಮಯ ಬೇಗ ಬರುತ್ತದೆ. ಎಲ್ಲರಿಗೂ ತಂದೆಯ ಬಗ್ಗೆ ಗೊತ್ತಾಗುತ್ತದೆ. ನೋಡಿ ಹೇಗಿದ್ದವರು ಹೇಗೆ ಆಗಿದ್ದಾರೆ. ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ. ಕನಸಿನಲ್ಲೂ ಕೂಡ ನಾವು ಲಕ್ಷ್ಮೀ ನಾರಾಯಣರ ಸಮಾನ ಆಗಬಹುದು ಅನ್ನುವ ವಿಚಾರ ಇರಲಿಲ್ಲ. ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಸ್ಮೃತಿಯನ್ನು ತಂದುಕೊಡುತ್ತಿದ್ದಾರೆ. ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ತಂದೆಯ ಶ್ರೀಮತದಂತೆ ನಡೆಯಬೇಕು. ನೆನಪಿನ ಯಾತ್ರೆಯಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಿಮಗೆ ಗೊತ್ತಿದೆ, ಫಾದರ್ಗಳು ಕೂಡ ವಾಕಿಂಗ್ ಅನ್ನು ಮಾಡಲು ಹೋಗುತ್ತಾರೆ. ಆಗ ಎಷ್ಟೊಂದು ಶಾಂತಿಯಿಂದ ಅವರು ಓಡಾಡುತ್ತಿರುತ್ತಾರೆ. ಅವರು ಕ್ರೈಸ್ತನ ನೆನಪಿನಲ್ಲಿ ಇರುತ್ತಾರೆ. ಅವರು ಕ್ರೈಸ್ತನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿರುತ್ತಾರೆ. ಈಗ ಆತ್ಮಿಕ ಮಾರ್ಗದರ್ಶಕರಾದ ನೀವು ಕೂಡ ಪರಮ ಪ್ರಿಯ ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ. ಮಕ್ಕಳಿಗೆ ಗೊತ್ತಿದೆ, 1 ಪುರುಷಾರ್ಥದ ಅನುಸಾರ ಕಲ್ಪದ ಮೊದಲಿನಂತೆ ಅವಶ್ಯವಾಗಿ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿ ಎಷ್ಟು ಹೆಚ್ಚು ಶ್ರೀಮತದಂತೆ ನಡೆಯುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಬಹಳ ಒಳ್ಳೆಯ ಮತವನ್ನು ನೀಡುತ್ತಾರೆ. ಆದರೂ ಕೂಡ
ಗ್ರಹಚಾರ ಮಕ್ಕಳ ಜೀವನದಲ್ಲಿ ಹೇಗೆ ಬರುತ್ತದೆ ಅಂದರೆ ಮಕ್ಕಳಿಗೆ ಶ್ರೀಮತದಂತೆ ನಡೆಯಲು ಸಾಧ್ಯ ಆಗುವುದಿಲ್ಲ. ನಿಮಗೆ ಗೊತ್ತಿದೆ, ಶ್ರೀಮತದಂತೆ ನಡೆದಾಗ ನಾವು ವಿಜಯಿಗಳಾಗುತ್ತೇವೆ. ನಿಶ್ಚಯದಲ್ಲೇ ವಿಜಯ ಇದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ನನ್ನ ಮತದಂತೆ ನಡೆಯಿರಿ. ನೀವೇಕೆ ತಿಳಿದುಕೊಳ್ಳುತ್ತೀರಾ ಈ ಬ್ರಹ್ಮಾ ತಂದೆ ಮತವನ್ನು ನೀಡುತ್ತಿದ್ದಾರೆ ಎಂದು? ಸದಾ ಶಿವತಂದೆ ಮತವನ್ನು ನೀಡುತ್ತಿದ್ದಾರೆ, ಶಿವತಂದೆ ಸಲಹೆಯನ್ನು ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಸೇವೆಗೋಸ್ಕರ ಶಿವತಂದೆ ಮತವನ್ನು ನೀಡುತ್ತಾರೆ ತಾನೆ. ಕೆಲವರು ಬಾಬಾರವರಿಗೆ ಹೇಳುತ್ತಾರೆ, ಬಾಬಾ ನಾನು ಈ ವ್ಯಾಪಾರವನ್ನು ಮಾಡಲೇ, ಈ ಉದ್ಯೋಗವನ್ನು ಮಾಡಲೇ ಎಂದು. ಪರಮಾತ್ಮ ತಂದೆ ಈ ಉದ್ಯೋಗ ವ್ಯವಹಾರದ ಮಾತಿಗೋಸ್ಕರ ಮತವನ್ನು ನೀಡುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಬಂದಿರುವುದೇ ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ, ಪತಿತರಿಂದ ಪಾವನ ಆಗುವ ಯುಕ್ತಿಯನ್ನು ತಿಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನಿಮ್ಮ ಉದ್ಯೋಗ ವ್ಯವಹಾರದ ಮಾತಿಗೋಸ್ಕರ ಮತವನ್ನು ನೀಡಲು ನಾನು ಬಂದಿಲ್ಲ. ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ, ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಅಂದ ಮೇಲೆ ಪಾವನ ಆಗುವ ಯುಕ್ತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ಈ ಯುಕ್ತಿ ಬಹಳ ಸಹಜ ಆಗಿದೆ. ನಿಮ್ಮ ಹೆಸರೇ ಆಗಿದೆ ಗುಪ್ತ ಸೇನೆ. ಜಗತ್ತಿನ ಜನ ಸೇನೆ ಅನ್ನುವ ಹೆಸರನ್ನು ಕೇಳಿ ಸ್ಥೂಲ ಆಯುಧವನ್ನು ತೋರಿಸುತ್ತಾರೆ. ಅವರು ಪುನಃ ಸ್ಥೂಲ ಆಯುಧ, ಸ್ಥೂಲ ಬಾಣ ಮುಂತಾದದ್ದನ್ನು ತೋರಿಸಿದ್ದಾರೆ. ಆದರೆ ಇಲ್ಲಿ ಬಾಣ ಮುಂತಾದದ್ದರ ಮಾತೇ ಇಲ್ಲ, ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ತಂದೆ ಬಂದು ಸತ್ಯ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಆ ಮಾರ್ಗದಂತೆ ನಡೆದು ನೀವು ಅರ್ಧ ಕಲ್ಪಕ್ಕೋಸ್ಕರ ಸತ್ಯದ ಜಗತ್ತಿಗೆ ಹೋಗುತ್ತೀರಾ. ಸತ್ಯಯುಗ ಇದ್ದಾಗ ಬೇರೆ ಯಾವ ದೇಶವೂ ಇರುವುದಿಲ್ಲ. ನೀವು ಅನ್ಯರಿಗೆ ಹೇಳುತ್ತೀರಾ ಸತ್ಯಯುಗ ಇದ್ದಾಗ ಬೇರೆ ದೇಶ ಇರಲಿಲ್ಲ ಎಂದು. ಆದರೆ ನಿಮ್ಮ ಮಾತನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ಅವರು ಹೇಳುತ್ತಾರೆ, ಕೇವಲ ಭಾರತ ಮಾತ್ರ ಇತ್ತು ಎಂದು ನೀವು ಹೇಗೆ ಹೇಳುತ್ತೀರಾ ಎಂದು. ಕ್ರೈಸ್ತ ಬರುವುದಕ್ಕಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು. ಅಂದ ಮೇಲೆ ಆ ಸಮಯದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ನಂತರ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವೀಗ ತಂದೆಯನ್ನೂ ಮರೆತಿದ್ದೀರಾ, ನಿಮ್ಮ ಧರ್ಮವನ್ನು ಮರೆತಿದ್ದೀರಾ, ನಿಮ್ಮ ಕರ್ಮವನ್ನು ಮರೆತಿದ್ದೀರಾ. ದೇವತಾ ಧರ್ಮದ ಆತ್ಮ ನಾನು ಎಂದು ಒಂದು ವೇಳೆ ಗೊತ್ತಿದ್ದರೆ ಕೊಳಕು ವಸ್ತುಗಳನ್ನು ತಿನ್ನುತ್ತಿರಲಿಲ್ಲ, ಕೊಳಕು ತಿಂಡಿಯನ್ನು ತಿನ್ನುತ್ತಿರಲಿಲ್ಲ. ನಾನು ದೇವಿ ದೇವತಾ ಧರ್ಮದ ಆತ್ಮ ಎಂದು ಸ್ವಯಂ ತಿಳಿದುಕೊಂಡಿದ್ದರೆ ಕೊಳಕು ತಿಂಡಿಯನ್ನು ತಿನ್ನುತ್ತಿರಲಿಲ್ಲ. ಆದರೆ ಈ ಸಮಯದಲ್ಲಿ ಅನೇಕ ಕೊಳಕು ತಿಂಡಿಯನ್ನು ತಿನ್ನುತ್ತಾರೆ. ಏಕೆಂದರೆ ಆ ದೇವತೆಗಳಲ್ಲಿರುವಂತಹ ಗುಣ ಮನುಷ್ಯರಲ್ಲಿ ಇಲ್ಲ. ಆದ್ದರಿಂದ ಸ್ವಯಂನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ನಮಗೆ ನಾಚಿಕೆ ಆಗಬೇಕು. ನಾವು ಎಂತಹ ಪವಿತ್ರ ಆತ್ಮರು, ಈಗ ಎಷ್ಟೊಂದು ಪತಿತರಾಗಿದ್ದೇವೆ ಎಂದು ನಮಗೆ ನಾಚಿಕೆ ಆಗಬೇಕು. ಆದರೆ ಸ್ವಯಂನ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ಈಗ ನೀವು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಯಾರಿಗೆ ಬೇಕಾದರೂ ಜ್ಞಾನದ ಮಾತನ್ನು ತಿಳಿಸಬಹುದು. ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತಿನ ಬಗ್ಗೆ ತಿಳಿಸಿಲ್ಲವೋ ಆ ಮಾತಿನ ಬಗ್ಗೆ ನೀವೀಗ ಯಾರಿಗೂ ಹೇಳಬಾರದು. ಯಾರಾದರೂ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ನೀವು ಅವರಿಗೆ ಹೇಳಬಹುದು, ಈ ಪಾಯಿಂಟ್ನ ಬಗ್ಗೆ ಇನ್ನೂ ಪರಮಾತ್ಮ ತಂದೆ ನಮಗೆ ತಿಳಿಸಿಲ್ಲ ಎಂದು. ಇಲ್ಲದಿದ್ದರೆ ಸುಮ್ಮನೆ ನೀವು ಗೊಂದಲಕ್ಕೊಳಗಾಗಬೇಕಾಗುತ್ತದೆ. ನೀವು ಹೇಳಬೇಕು, ನಾವು ಇನ್ನೂ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಈಗಲೇ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಈಗಲೇ ಪುನಃ ವಿನಾಶ ಆಗಿಬಿಡುತ್ತದೆ. ಆದರೆ ಈಗಲೇ ವಿನಾಶ ಆಗುವುದಿಲ್ಲ. ಈಗಲೂ ಶಿಕ್ಷಣವನ್ನು ಓದಲು ಸಮಯ ಇದೆ. ನಾವು ಶಿಕ್ಷಣವನ್ನು ಓದುತ್ತಿದ್ದೇವೆ. ಅಂತ್ಯದಲ್ಲಿ ನಾವು ಸಂಪೂರ್ಣ ಪವಿತ್ರರಾಗುತ್ತೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಆಗ ನಾವು ಸತೋಪ್ರಧಾನರಾಗುತ್ತೇವೆ. ಪುನಃ ಈ ಪತಿತ ಜಗತ್ತಿನ ವಿನಾಶ ಆಗುತ್ತದೆ. ಈ ಸಮಯದಲ್ಲಿ ಅನೇಕರು ಹೇಳುತ್ತಾರೆ, ಪರಮಾತ್ಮ ಅವಶ್ಯವಾಗಿ ಯಾವುದೋ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಎಂದು. ಪರಮಾತ್ಮ ತಂದೆ ಅವಶ್ಯವಾಗಿ ಎಲ್ಲೋ ಬಂದಿರಬೇಕು ಎಂದು ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ. ಈಗ ಅವಶ್ಯವಾಗಿ ಇದು ವಿನಾಶದ ಸಮಯ ಆಗಿದೆ. ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇದು ವಿನಾಶದ ಸಮಯ ಆಗಿದೆ. ಪರಮಾತ್ಮ ತಂದೆ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ. ಅವರು ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಸೊಳ್ಳೆಯ ಹಿಂಡಿನಂತೆ ಕರೆದುಕೊಂಡು ಹೋಗುತ್ತಾರೆ. ಸೊಳ್ಳೆಯ ಹಿಂಡಿನಂತೆ ಎಲ್ಲರೂ ಶರೀರವನ್ನು ತ್ಯಾಗ ಮಾಡಿ ಸಾಯುತ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲರೂ ಏಕರಸವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಕೆಲವರು ಎಕ್ಯುರೇಟ್ ಆಗಿ ತಂದೆಯನ್ನು ನೆನಪು ಮಾಡುತ್ತಾರೆ, ಕೆಲವರು ಅರ್ಧ ಗಂಟೆ ತಂದೆಯನ್ನು ನೆನಪು ಮಾಡುತ್ತಾರೆ, ಕೆಲವರು 15 ನಿಮಿಷ ತಂದೆಯನ್ನು ನೆನಪು ಮಾಡುತ್ತಾರೆ, ಕೆಲವರು 1 ನಿಮಿಷ ಕೂಡ ತಂದೆಯ ನೆನಪಿನಲ್ಲಿ ಇರುವುದಿಲ್ಲ,
ಕೆಲವರು ಹೇಳುತ್ತಾರೆ ನಾನು ಸಂಪೂರ್ಣ ಸಮಯ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು. ಕೆಲವರು ಹೇಳುತ್ತಾರೆ ನಾನು ಇಡೀ ದಿನ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು. ಯಾರು ಸದಾ ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರ ಚೆಹರೆ ಖುಷಿಯಲ್ಲಿ ಹೊಳೆಯುತ್ತಿರುತ್ತದೆ. ಅತೀಂದ್ರಿಯ ಸುಖ ಕೂಡ ಅಂತಹ ಮಕ್ಕಳ ಜೀವನದಲ್ಲೇ ಇರುತ್ತದೆ. ಯಾರು ಸದಾ ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತಿರುತ್ತಾರೆ. ಅವರ ಬುದ್ಧಿ ಎಲ್ಲೂ ಅಲೆದಾಡುವುದಿಲ್ಲ. ಅವರು ಸುಖದ ಅನುಭವವನ್ನು ಮಾಡುತ್ತಾರೆ. ಬುದ್ಧಿ ಹೇಳುತ್ತದೆ ಒಬ್ಬ ಪ್ರಿಯತಮ ತಂದೆಯ ನೆನಪಿನಲ್ಲೇ ಕುಳಿತಿರಬೇಕು. ಒಬ್ಬ ಪ್ರಿಯತಮ ತಂದೆಯನ್ನು ನೆನಪು ಮಾಡುತ್ತಿದ್ದಾಗ ಎಷ್ಟೊಂದು ಕಲ್ಮಶ ಸಮಾಪ್ತಿಯಾಗುತ್ತದೆ. ನಂತರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಗಿಬಿಡುತ್ತದೆ. ನೆನಪಿನ ಯಾತ್ರೆಯಿಂದ ನೀವು ಸದಾ ಆರೋಗ್ಯವಂತರು, ಸದಾ ಸಂಪತ್ತುಳ್ಳವರು ಆಗುತ್ತೀರಾ. ಸೃಷ್ಟಿ ಚಕ್ರದ ನೆನಪು ಕೂಡ ನಿಮಗೆ ಬರುತ್ತದೆ. ಕೇವಲ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ಬುದ್ಧಿಯಿಂದ ಸೃಷ್ಟಿ ಚಕ್ರವನ್ನು ತಿರುಗಿಸುತ್ತಿರಬೇಕು. ಈಗ ನೀವು ಮಾಸ್ಟರ್ ಬೀಜರೂಪ ಆಗುತ್ತೀರಾ. ತಂದೆಯನ್ನು ನೆನಪು ಮಾಡುವುದರ ಜೊತೆಗೆ ಸ್ವದರ್ಶನ ಚಕ್ರವನ್ನು ಕೂಡ ತಿರುಗಿಸಬೇಕು. ಭಾರತದ ನಿವಾಸಿಗಳಾದ ನೀವು ಲೈಟ್ ಹೌಸ್ ಆಗಿದ್ದೀರಾ, ಬೆಳಕಿನ ಗ್ರಹ ಆಗಿದ್ದೀರಾ. ಆತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ನೀವು ತೋರಿಸಬೇಕು. ಅವರಿಗೂ ಮನೆಯ ಮಾರ್ಗದ ಬಗ್ಗೆ ತಿಳಿಸಬೇಕು. ನೀವೀಗ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೀರಾ. ಆದ್ದರಿಂದ ನೀವು ಆತ್ಮಿಕ ಲೈಟ್ ಹೌಸ್ ಆಗಿದ್ದೀರಾ. ನೀವು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿರಬೇಕು. ನಿಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ತಿರುಗುತ್ತಿರಬೇಕು. ನೀವು ಸ್ವದರ್ಶನ ಚಕ್ರಧಾರಿ ಎಂದು ಹೆಸರನ್ನು ಬರೆಯಬೇಕು ಮತ್ತು ಅದರ ಬಗ್ಗೆ ತಿಳಿಸಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸಮ್ಮುಖದಲ್ಲಿ ಕುಳಿತಿರುತ್ತೀರಾ. ಯಾರು ತಂದೆಯ ಸಮ್ಮುಖದಲ್ಲಿ ಕುಳಿತಿರುತ್ತಾರೋ, ಯಾರು ಪ್ರಿಯತಮ ತಂದೆಯ ಜೊತೆಗೆ ಕುಳಿತಿರುತ್ತಾರೋ ಅವರಿಗೆ ಸಮ್ಮುಖದಲ್ಲಿ ತಂದೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಯಾರು ಪ್ರಿಯತಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸಮ್ಮುಖದಲ್ಲಿ ಜ್ಞಾನದ ಮಳೆ ಸುರಿಯುತ್ತದೆ. ಸಮ್ಮುಖದಲ್ಲಿ ಕುಳಿತಾಗ ಬಹಳಷ್ಟು ಖುಷಿಯಾಗುತ್ತದೆ. ಸಮ್ಮುಖದಲ್ಲಿ ಕುಳಿತು ಮುರುಳಿಯನ್ನು ಕೇಳುವುದು ನಂಬರ್ ಒನ್ ಆಗಿದೆ. ಟೇಪ್ನ ಮೂಲಕ ಮುರುಳಿಯನ್ನು ಕೇಳುವುದು ಸೆಕೆಂಡ್ ನಂಬರ್ ಆಗಿದೆ. ಮುರುಳಿಯನ್ನು ಓದುವುದು ಥರ್ಡ್ ನಂಬರ್ ಆಗಿದೆ. ಶಿವತಂದೆ ಬ್ರಹ್ಮಾ ತಂದೆಯ ಮೂಲಕ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಈ ಬ್ರಹ್ಮಾ ತಂದೆಗೂ ಕೂಡ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ. ಆದರೂ ಕೂಡ ಶಿವತಂದೆ ಹೇಳುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಶಿವತಂದೆ ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳದೇ ಇರುವ ಕಾರಣ ಅನೇಕರು ತಂದೆಯ ಮಾತನ್ನು ಉಲ್ಲಂಘನೆ ಮಾಡುತ್ತಾರೆ. ಶಿವತಂದೆ ಹೇಳುತ್ತಾರೆ ಬ್ರಹ್ಮಾ ತಂದೆ ಕೂಡ ಕಲ್ಯಾಣಕಾರಿಯಾಗಿದ್ದಾರೆ. ಬಲೆ ಬ್ರಹ್ಮಾ ತಂದೆಯ ಮಾತಿನಂತೆ ನಡೆದಾಗ ನಿಮ್ಮ ಅಕಲ್ಯಾಣ ಆದರೂ ಕೂಡ ಅದನ್ನು ಕಲ್ಯಾಣದ ರೂಪದಲ್ಲಿ ಪರಿವರ್ತನೆ ಶಿವತಂದೆ ಮಾಡುತ್ತಾರೆ. ತಂದೆಯ ಮಾತಿನಂತೆ ನಡೆದಾಗ ನಿಮ್ಮ ಅಕಲ್ಯಾಣ ಬಲೆ ಆದರೂ ಕೂಡ ಅದು ಕಲ್ಯಾಣದ ರೂಪದಲ್ಲಿ ಪರಿವರ್ತನೆ ಆಗಿ ಬಿಡುತ್ತದೆ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಪ್ರತಿಯೊಂದು ಆದೇಶದಂತೆ ನಡೆದು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ಭೋಜನವನ್ನು ತಯಾರು ಮಾಡಬೇಕು ಮತ್ತು ತಂದೆಯ ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು. ಪರಮಾತ್ಮ ತಂದೆಯ ಸಮಾನ ಅವಶ್ಯವಾಗಿ ಕಲ್ಯಾಣಕಾರಿಗಳಾಗಬೇಕು. ವರದಾನ, ಒಬ್ಬ ತಂದೆಯಲ್ಲೇ ಸಂಪೂರ್ಣ ಸಂಸಾರದ ಅನುಭವವನ್ನು ಮಾಡುವಂತಹ ಬೇಹದ್ದಿನ ವೈರಾಗಿಗಳಾಗಿ ಯಾರು ಒಬ್ಬ ತಂದೆಯನ್ನು ತಮ್ಮ ಸಂಸಾರ ಎಂದು ತಿಳಿದುಕೊಳ್ಳುತ್ತಾರೋ ಅವರೇ ಬೇಹದ್ದಿನ ವೈರಾಗಿಗಳಾಗಲು ಸಾಧ್ಯ. ಯಾರಿಗೆ ಪರಮಾತ್ಮ ತಂದೆಯೇ ಸಂಸಾರ ಆಗಿದ್ದಾರೋ ಅವರು ಪರಮಾತ್ಮ ತಂದೆಯ ಸಂಸಾರದಲ್ಲೇ ಇರುತ್ತಾರೆ. ಅವರು ತಮ್ಮ ಸಂಸಾರದಲ್ಲೇ ಇರುತ್ತಾರೆ. ಅನ್ಯರ ಸಂಸಾರಕ್ಕೆ ಅವರು ಹೋಗುವುದೇ ಇಲ್ಲ. ಆಗ ಅನ್ಯರಿಂದ ಸ್ವತಃ ಅವರು ದೂರ ಆಗಿ ಬಿಡುತ್ತಾರೆ. ಸಂಸಾರದಲ್ಲಿ ವ್ಯಕ್ತಿ ಮತ್ತು ವೈಭವ ಎಲ್ಲವೂ ಬರುತ್ತದೆ. ಪರಮಾತ್ಮ ತಂದೆಯ ಸಂಪತ್ತೇ ನಮ್ಮ ಸಂಪತ್ತಾಗಿದೆ ಅನ್ನುವ ಸ್ಮೃತಿಯಲ್ಲಿ ಇದ್ದಾಗ ಬೇಹದ್ದಿನ ವೈರಾಗಿಗಳಾಗುತ್ತೇವೆ. ಆಗ ಯಾರನ್ನೇ ನೋಡಿದರೂ ಕೂಡ ನೋಡದಂತೆ ಇರುತ್ತೇವೆ. ಬೇರೆ ಯಾರೂ ನಮಗೆ ಕಾಣಿಸುವುದೇ ಇಲ್ಲ. ಶ್ಲೋಗನ್, ಶಕ್ತಿಶಾಲಿ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಏಕಾಂತದ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ. ಶಕ್ತಿಶಾಲಿ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಏಕಾಂತದಲ್ಲೂ ಇರಬೇಕು ಮತ್ತು ರಮಣೀಕತೆಯಲ್ಲೂ ಇರಬೇಕು.
ಏಕಾಂತ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ಇದ್ದಾಗ ಶಕ್ತಿಶಾಲಿ ಸ್ಥಿತಿಯ ಅನುಭವ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.